ಗೈಸ್ ಇದು 2017 ಕ್ವೆಶ್ಚನ್ ಪೇಪರ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾರೆ ಬಿಕಾಮ್ ಸ್ಟೂಡೆಂಟ್ಸ್ ಗೆ ಕ್ಯಾಲ್ಕುಲೇಟ್ ಪ್ರೀಮಿಯಂ ಅರ್ನ್ಡ್ ನೆಟ್ ಫಾರ್ ದ ಇಯರ್ ಎಂಡಿಂಗ್ 31st ಮಾರ್ಚ್ 2017 ಅಂತ ಹೇಳಿದ್ದಾರೆ ಅಲ್ಲಿ ಪ್ರೀಮಿಯಂ ಅರ್ನ್ಡ್ ನೆಟ್ ಅಂತ ಹೇಳಿರುತ್ತ ಸ್ಕೆಡ್ಯೂಲ್ ನಂಬರ್ 1 ಬರುತ್ತೆ ಇನ್ ಕೇಸ್ ಆಫ್ ಫೈರ್ ಅಂತ ಹೇಳಿದ್ದಾರೆ ಫೈರ್ ಇನ್ಶೂರೆನ್ಸ್ ಮಾಡ್ಬೇಕು ಪ್ರೀಮಿಯಂ ರಿಸೀವ್ಡ್ ಲೆಸ್ ರೀಇನ್ಶೂರೆನ್ಸ್ 6,90,000 ಪ್ರೀಮಿಯಂ ಡೈರೆಕ್ಟ್ ಬಿಸ್ನೆಸ್ ನಲ್ಲಿ ಎಷ್ಟು ಅರ್ನ್ ಮಾಡಿದ್ದೀವಿ ಅದರಲ್ಲಿ ರೀಇನ್ಶೂರೆನ್ಸ್ ಪ್ರೀಮಿಯಂ ಅಕ್ಸೆಪ್ಟೆಡ್ ರೀಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ಎರಡು ಪ್ಲಸ್ ಮೈನಸ್ ಮಾಡಿದ್ಮೇಲೆ ನೆಟ್ ಪ್ರೀಮಿಯಂ ರಿಸೀವ್ಡ್ ಕೊಟ್ಟಿದ್ದಾರೆ ಅಥವಾ ಪ್ರೀಮಿಯಂ ರಿಸೀವ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಪ್ರೀಮಿಯಂ ರಿಸೀವ್ಡ್ ಲೆಸ್ ರೀಇನ್ಶೂರೆನ್ಸ್ ಓಕೆನಾ ಸೊ ಎಷ್ಟಿದೆ ಅಂದ್ರೆ 6,90,000 ರುಪೀಸ್ ಇದೆ ಓಕೆನಾ ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ನೋಡಿ ಇದನ್ನ ಮಾಡ್ತಾ ಇರೋದು 31st ಮಾರ್ಚ್ 2017 ಅಲ್ಲಿ ಓಕೆನಾ ನಾವು ಮಾಡ್ತಾ ಇರೋದು 2017 ಅಲ್ಲಿ ಆದ್ರೆ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ 1/4 2016 ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಆನ್ 31st ಮಾರ್ಚ್ 2017 ಅಂತ ಹೇಳಿದ್ದಾರೆ ಅಂದ್ರೆ ಓಪನಿಂಗ್ ಕೊಟ್ಟಿದ್ದಾನೆ ಕ್ಲೋಸಿಂಗ್ ಕೊಟ್ಟಿದ್ದಾನೆ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ ಕ್ಲೋಸಿಂಗ್ ಡೇಟ್ ಟು ಆಡ್ ಮಾಡೋಣ ಔಟ್ ಸ್ಟ್ಯಾಂಡಿಂಗ್ ಆನ್ 31st ಮಾರ್ಚ್ 2017 ಅಲ್ಲಿ ಎಷ್ಟಿದೆ ಅಂದ್ರೆ 8,000 ರುಪೀಸ್ ಇದೆ ಫಸ್ಟ್ ಇದನ್ನ ಆಡ್ ಮಾಡ್ತೀನಿ ಬರುವಂತದ್ದು 6,98,000 ಆಯ್ತು ಇದರಲ್ಲಿ ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ 1/4 2016 ಓಪನಿಂಗ್ ಡೇಟ್ ಅಲ್ಲಿ 10,000 ಕೊಟ್ಟಿದ್ದಾನೆ ಅದನ್ನು ಕೂಡ ಏನ್ ಮಾಡ್ತಾ ಇದ್ದೀನಿ ಮೈನಸ್ ಮಾಡ್ತಾ ಇದ್ದೀನಿ ಇದು ಪ್ಲಸ್ ಇದು ಮೈನಸ್ ಆಗ 6,88,000 ರುಪೀಸ್ ಏನ್ ಬರುತ್ತೆ ಟೋಟಲ್ ಪ್ರೀಮಿಯಂ ಓಕೆನಾ ಇದಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ ಪ್ಲಸ್ ಆರ್ ಮೈನಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಕರೆಕ್ಟಾ ಇದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂದ್ರೆ ಫಸ್ಟ್ ರಿಸರ್ವ್ 1/4 2016 ಓಪನಿಂಗ್ ಡೇಟ್ ಅಲ್ಲಿ ನಮ್ಮ ಹತ್ರ 3,50,000 ರುಪೀಸ್ ಇದೆ ಓಕೆನಾ ಹಾಗೆ ಅಡಿಷನಲ್ ರಿಸರ್ವ್ 1/4 2016 ಅಲ್ಲಿ ಎಷ್ಟಿದೆಯಂತೆ 40,000 ಇದೆಯಂತೆ ಹಾಗಾದ್ರೆ ಎರಡು ಸೇರಿಸಿ ನಮ್ಮ ಹತ್ರ ಓಪನಿಂಗ್ ಡೇಟ್ ಅಲ್ಲಿ 3,90,000 ಇದೆ ಓಕೆನಾ ಅಡ್ಜಸ್ಟ್ಮೆಂಟ್ ಏನಂತ ಹೇಳಿದಾನೆ ಅಂದ್ರೆ ವೆರಿ ಸಿಂಪಲ್ ಆಗಿ ಇಟ್ ಈಸ್ ದ ಪಾಲಿಸಿ ಆಫ್ ದ ಕಂಪನಿ ಟು ಮೇಂಟೈನ್ 50% ಪ್ರೀಮಿಯಂ ಟುವರ್ಡ್ಸ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಡಿಷನಲ್ ರಿಸರ್ವ್ ಈಸ್ ಟು ಬಿ ಇನ್ಕ್ರೀಸ್ ಬೈ 5% ಅಂತ ಹೇಳಿದ್ದಾರೆ ಅಲ್ಲಿಗೆ 50% ಮಾಮೂಲಿ ರಿಸರ್ವ್ ಆರ್ಡಿನರಿ ರಿಸರ್ವ್ ಇನ್ನ ಅಡಿಷನಲ್ ಆಗಿ 5% ಎತ್ತಿಡಿ ಅಂತ ಹೇಳ್ತಿದ್ದಾರೆ ಅಲ್ಲಿಗೆ ಒಟ್ಟು 50+5 ಎಷ್ಟಾಯ್ತು 55% ಈ ಟೋಟಲ್ ಪ್ರೀಮಿಯಂ ಅಲ್ಲಿ 55% ಅಷ್ಟು ಎತ್ತಿಡ್ಬೇಕಾಗುತ್ತೆ ಹಾಗಾದ್ರೆ ಇದು ಓಪನಿಂಗ್ ಡೇಟ್ ಆಯ್ತು ಇದರಲ್ಲಿ ರಿಸರ್ವ್ ಆನ್ 31st March 2017 50% ಅಡಿಷನಲ್ ರಿಸರ್ವ್ 31st March 2017 5% ಟೋಟಲ್ ಎಷ್ಟಾಯ್ತು 55% ಎತ್ತಿಡ್ಬೇಕು ಹಾಗಾದ್ರೆ ನಮ್ಮ ಹತ್ರ ಟೋಟಲ್ ಪ್ರೀಮಿಯಂ ಈ ವರ್ಷ ಎಷ್ಟು ಬಂದಿದ್ಯಪ್ಪ ಅಂದ್ರೆ 6,88,000 ಬರುತ್ತೆ ಇದರ ಮೇಲೆ 55% ಅಷ್ಟು ಈ ವರ್ಷ ರಿಸರ್ವ್ ಅಲ್ಲಿ ಎತ್ತಿಡ್ಬೇಕು ಕರೆಕ್ಟ್ ಹಾಗಾದ್ರೆ 6,88,000 ಮೇಲೆ 55% 3,74,000 78,400 ರುಪೀಸ್ ಅಷ್ಟು ಎತ್ತಿಡ್ಬೇಕು ಎತ್ತಿಡಬಹುದು ಇಲ್ಲ ಅಂತ ಹೇಳ್ತಾರಲ್ಲ ಆದ್ರೆ ಈ ವರ್ಷ ನಾವು 6,88,000 ಮೇಲೆ 55% ಇಷ್ಟು ಎತ್ತಿಡ್ಬೇಕು ಕರೆಕ್ಟ್ ಆದ್ರೆ ಹಳೇದು ನಮ್ಮ ಹತ್ರ ಓಲ್ಡ್ ರಿಸರ್ವ್ ಎಷ್ಟಿದೆ 3,90,000 ಇದೆ ಆಲ್ರೆಡಿ ಈ ವರ್ಷ ಎಷ್ಟು ಎತ್ತಿಡ್ಬೇಕು ಅಂತ ಅನ್ಕೊಂಡಿದೀವಿ ಇಷ್ಟು ಆದ್ರೆ ಓಲ್ಡ್ ಇದೆ ಅಲ್ವಾ ನಮ್ಮ ಹತ್ರ ಇದೆ
ಅದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಜಾಸ್ತಿ ಇದೆ ನಾನು ಹೇಳಿದೀನಿ ಓಪನಿಂಗ್ ಡೆಟ್ ಯಾವಾಗಲೂ ಪ್ಲಸ್ ಅಮೌಂಟ್ ಅಂತ ಹಾಕೊಳ್ಳಿ ಕ್ಲೋಸಿಂಗ್ ದು ಮೈನಸ್ ಅಂತ ಹಾಕೊಳ್ಳಿ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ ನೋಡಿ ನೋಡಿ ಪ್ಲಸ್ ಆದ್ರೆ 390 ಮೈನಸ್ ಆದ್ರೆ 378400 ಹಾಗಾದ್ರೆ ಪ್ಲಸ್ ಜಾಸ್ತಿ ಇದೆ ಎಸ್ ಜಾಸ್ತಿ ಇದೆ ಅಂದ್ರೆ 11600 ರೂಪಾಯಿ ಅಷ್ಟು ಜಾಸ್ತಿ ಇದೆ ಓಕೆನಾ ಪ್ಲಸ್ ಆಡ್ ಮಾಡ್ಕೊಳ್ಳಿ ಯಾವುದಕ್ಕೆ ಈ ಟೋಟಲ್ ಪ್ರೀಮಿಯಂ ಗೆ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6,99,600 ರೂಪಾಯಿ ಬರುತ್ತೆ ಓಕೆನಾ ಇದನ್ನ ಏನಂತ ಕರೀಬಹುದು ನೆಟ್ ಪ್ರೀಮಿಯಂ ಅಂತ ಕರೀಬಹುದು ಇದಕ್ಕೆ 6 ಮಾರ್ಕ್ಸ್ ಸ್ಟೂಡೆಂಟ್ಸ್ ಈಜಿಯಾಗಿ ಕಲ್ತ್ಕೋಬಹುದು ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಓಕೆನಾ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಎಕ್ಸಾಮಿನೇಷನ್ ಗೆ ಮತ್ತೆ ಕಾನ್ಸೆಪ್ಟ್ ನ ಕಲ್ತ್ಕೊಳ್ಳೋದಕ್ಕೆ ನಾನು ಹೆಂಗ್ ಹೇಳ್ಕೊಟ್ಟಿದ್ದೀನೋ ಹಂಗೆ ಪ್ರಾಕ್ಟೀಸ್ ಮಾಡಿ ಥ್ಯಾಂಕ್ ಯು